ಆತ್ಮೀಯ ವಿದ್ಯಾರ್ಥಿಗಳೇ, ಅಡ್ಮಿಷನ್ ಅಪಾರ್ಟ್ಮೆಂಟ್ ಮುಂದಿನ ಭಾಗ ಈಗಾಗಲೇ ಒಂದು ಫೋಟೋ ಕಳಿಸಿದೆ. ಅದಕ್ಕೆ ರಿವಲ್ಯೂಷನ್ ಅಕೌಂಟ್ ಹಾಕ್ತೇನೆ. ಫಸ್ಟ್ ಸ್ಟೆಪ್ ರಿವ್ಯಾಲ್ಯೂಯೇಷನ್. ಇಲ್ಲಿ ಮೂರ್ನಾಲ್ಕು ಐಟಮ್. ಫಸ್ಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಹಾಕಬೇಕು. ಇಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಹಾಕಿದ ಮೇಲೆ ನಿಮಗೆ ಹೇಳಿ ನಾನು ಅಸೆಟ್ನಾಗ ಇನ್ಕ್ರೀಸ್ ಆದ ಈ ಕಡೆ 9%, ಅಸೆಟ್ನಾಗ ಮತ್ತೆ ವ್ಯಾಲ್ಯೂ ಕಡಿಮೆ ಆದರೆ ಈ ಕಡೆ, ಲೈಬ್ರಿಟಿಯಾಗ ಡಿಕ್ರೀಸ್ ಆದರೆ ಈ ಕಡೆ, ಒಂದ ಬಂದ ಕಟ್ಟಾಸ್ ಲೈಬ್ರಿಟಿ ಹೆಚ್ಚಾದರೆ ಈ ಕಡೆ, ಒಂದು PDD ಮಸಾಲ ಇನ್ಕ್ರೀಸ್ ಇನ್ PDD, ಡಿಕ್ರೀಸ್ ಇನ್ PDD. ಅದು ಬಿಟ್ಟರೆ ಅನ್ರಿಪೋರ್ಟೆಡ್ ಅಸೆಟ್, ಅನ್ರಿಪೋರ್ಟೆಡ್ ಲೈಬ್ರಿಟಿ, ಪ್ರೀಪೇಡ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡ್ ಇದ್ರ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆಂಡಿಚರ್. ಅಡ್ಮಿಷನ್ ಆಗ ಮುಂದೆ ನಾವು ರಿವಾಲ್ಯೂಷನ್ ಅಕೌಂಟ್ ಮಾಡ್ಕೋಬೇಕು. ಫಸ್ಟ್ ರಿವಾಲ್ಯೂಷನ್ ಅಕೌಂಟ್ ಆದ್ಮೇಲೆ ನಾವು ಇನ್ನೊಂದು ನಿಮಗೆ ಅಲ್ಲಿ ಕೊಟ್ಟೆ, ದಟ್ ಈಸ್ ಡಿಸ್ಟ್ರಿಬ್ಯೂಷನ್ ಆಫ್ ಅಕ್ಯುಮುಲೇಟೆಡ್ ಪ್ರಾಫಿಟ್ ಅಂಡ್ ಲಾಸ್, ಅಂದರೆ ಬ್ಯಾಲೆನ್ಸ್ ಶೀಟ್ನಾಗ ಈ ಕಡೆ ಜನರಲ್ ರಿಸರ್ವ್ ರಿಸರ್ವ್ ಫಂಡ PL ಅಕೌಂಟ್ ಅಂದರೆ ಅಥವಾ PL ಅಕೌಂಟ್, ಇದು ಲಾಸ್ ಇದು ಪ್ರಾಫಿಟ್, ಹಿಂಗೆ ಲಯಬಿಲಿಟಿ ಸೈಡ ಪ್ರಾಫಿಟ್ ಸೈಡ್. ಅಕ್ಯುಮುಲೇಟೆಡ್ ಪ್ರಾಫಿಟ್ ಆ ಲಾಸ್ ಅಂದರೆ ಏನು ಮಾಡಬೇಕು ಅಲ್ಲಿ ನಿಮಗೆ ಕೊಟ್ಟೆ ನಾನು. ಓಲ್ಡ್ ಬ್ಯಾಲೆನ್ಸ್ ಶೀಟ್ನಾಗ ಇತ್ತಂದ್ರೆ ಜನರಲ್ ರಿಸರ್ವ್ ರಿಸರ್ವ್ ಫಂಡ PL ಅಕೌಂಟ ಇವೆಲ್ಲ ಪಾರ್ಟ್ನರ್ಸ್ನ ಓಲ್ಡ್ ಪಾರ್ಟ್ನರ್ಸ್, ಓಲ್ಡ್ ಪಾರ್ಟ್ನರ್ಸ್ನ ಓಲ್ಡ್ ರೇಷೋ ಪ್ರಕಾರ ಅವರ ಕ್ಯಾಪಿಟಲ್ ಅಕೌಂಟ್ನ ಕ್ರೆಡಿಟ್ ಸೈಡ್ ಹೋಗ್ತದೆ. ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಅಸೆಟ್ ಸೈಡ್ ಇತ್ತಂದ್ರೆ ಅದು ಅವರ ಪಾರ್ಟ್ನರ್ಸ್ನ ಓಲ್ಡ್ ಪಾರ್ಟ್ನರ್ಸ್ನ ಕ್ಯಾಪಿಟಲ್ ಅಕೌಂಟ್ ಡೆಬಿಟ್ ಸೈಡ್ ಹೋಗ್ತದೆ. ಇಲ್ಲಿ ಏನು ಬರ್ತಾವ ಇಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಈ ಕಡೆ ಹೋಗ್ತಾವೆ, ಇನ್ನೊಂದು ಪಾರ್ಟ್ನರ್ಸ್ ಕ್ಯಾಪಿಟಲ್ ಈ ಕಡೆ ಸೈಡ್ ಇರ್ತದೆ. ಇನ್ ಓಲ್ಡ್ ರೇಷೋ ಇದನ್ನ ಇದನ್ನ ನೆಕ್ಸ್ಟ್ ಗಮನಿಸ್ಕೋಬೇಕು. ಯಾಕಂದ್ರೆ 12 ಮಾಸದ ಪ್ರಾಬ್ಲಮನ್ನು ಬಿಡಿಸುವಾಗ ಇದು ಬೇಕಾಗತ್ತೆ. ಈಗ ನಾವು ರಿವ್ಯಾಲ್ಯೂಯೇಷನ್ ಅಕೌಂಟ್ಗೆ ಬರ್ತೇನೆ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಂದರೆ ಏನಪ್ಪ, ಪುನರ್ಮೌಲ್ಯ ಕಾರ್ಯಕ್ಕೆ ಅಸೆಟ್ಸ್ ಅಂಡ್ ಲಯಬಿಲಿಟೀಸ್ ಆರ್ ರಿವ್ಯಾಲ್ಯೂ ಆಟ್ ದ ಟೈಮ್ ಆಫ್ ಅಡ್ಮಿಷನ್ ಆ್ಯಂಡ್ ಟರ್ಮಿನ್. ದೆನ್ ಪ್ರಾಫಿಟ್ ಅರೈಸಸ್ ಫ್ರಮ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಈಸ್ ಡಿಸ್ಟ್ರಿಬ್ಯೂಟೆಡ್ ಟು ದಿ ಓಲ್ಡ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಆಲ್ವರ್ನ ಪ್ರವೇಶ ಅಥವಾ ನಿರುದ್ಯ ಸಮಯದಲ್ಲಿ ಆಸ್ತಿ ಮತ್ತು ಹೊಣೆಗಾರಿಕೆಗಳನ್ನ ಪುನರ್ಮೌಲ್ಯವನ್ನು ಮಾಡಿ ಅದರಿಂದ ಆದ ಲಾಭಾಂಶಗಳನ್ನು ಹಳೆಯ ಪಾಲುಗಾರರ ಖಾತೆಗೆ ಅವರ ಹಳೆಯ ಪ್ರಮಾಣ ಅನುಪಾತದಂತೆ ಹಂಚಲಾಗುತ್ತದೆ. ಇದು ಬಹಳ ಮುಖ್ಯ. ಹಾಗಾಗಿ ರಿವಾಲ್ಯೂಯೇಷನ್ ಅಕೌಂಟ್ ಮಾಡಬೇಕು ಏನಪ್ಪ ಕ್ಯಾಶ್ ಇನ್ವೆಸ್ಟ್ಮೆಂಟ್ ಅಲ್ಲ ಬಿಟ್ಟರೆ
unrecorded asekta, unrecorded liability. Amala prepaid expenses, ili outstanding expenses, outstanding atwa accrued income, income issued in advance. ಸಾಮಾನ್ಯ ಆಮೇಲೆ ನಮ್ಗೆ ಈ ಕಡೆ ಹೋಟೆಲ್ ಮಾಡಿ ಈ ಕಡೆ ಬರ್ತಾರೆ ಇಲ್ಲಿ ಬರ್ತಾರೆ ಈ ಕಡೆ ಬರ್ತಾರೆ ಲಾಸ್ ಇದನ್ನ ಪಾರ್ಟ್ನರ್ಸ್ ಕ್ಯಾಪಿಟಲ್ ಓಲ್ಡ್ ರೇಷೋ ಪ್ರಕಾರ ಹೆಂಚಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ರೀಚ್ ಆಗಬೇಕು ಈ ಕಡೆ ಬರ್ತಾರೆ ಓಲ್ಡ್ ರೇಷೋ ಪ್ರಕಾರ ಹೆಂಚಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂದ್ರೆ ವಿಷಯ ಆಗಬೇಕು ಇದನ್ನು ಸ್ವಲ್ಪ ನೋಡ್ಬೋದು ಇಷ್ಟಾದ್ಮೇಲೆ ಈಗ ಹ್ಯಾಂಗ್ ಬಳಸ್ಕೊಳ್ಬೇಕು ಅಡ್ಜಸ್ಟ್ಮೆಂಟ್ ಅನ್ನು ಹ್ಯಾಂಗ್ ಕೊಡ್ತಾ ಎಲ್ಲಿ ಬರೀಬೇಕು ಹ್ಯಾಂಗ್ ಬರೀಬೇಕು ಒಂದು ಗುಂಜಾಡ ಪ್ರಾಬ್ಲಮ್ ಇದೆಲ್ಲ ಕೊಟ್ಟರೆ ಅಪ್ರಿಸಿಯೇಷನ್ ರೆಡಿ ರೆಡಿ 20% ಅಪ್ರಿಸಿಯೇಷನ್ ಅಪ್ರಿಸಿಯೇಷನ್ ಅಂದ್ರೆ ಈ ಕಡೆ ಅಪ್ರಿಸಿಯೇಷನ್ ಈ ಕಡೆ ಅಪ್ರಿಸಿಯೇಷನ್ ಈ ಕಡೆ ಲೆಸ್ ಈ ಕಡೆ ಮೋರ್ ಇನ್ ಬ್ರಾಟ್ ಅಪ್ ಬ್ರಾಟ್ ಡೌನ್ ಅದಕ್ಕೆ ಅಪ್ರಿಸಿಯೇಷನ್ 20% ರೆಡಿ 20% ಹೆಚ್ಚಾದ್ರು ಮ್ಯಾಕ್ಸ್ ಇದು ನಾವು ಎಕ್ಸ್ ಕ್ರೆಡಿಟ್ ಸೆಂಟರ್ ವೈ ಕ್ರೆಡಿಟ್ ಸೆಂಟರ್
ಪ್ಲಸ್ ಮಾಡಬೇಕು, ಇದನ್ನ ಅಶಕ್ಷ ಇಡಬೇಕು, ಇದನ್ನ ಮೈನಸ್ ಮಾಡಬೇಕು, ಇದನ್ನ ಮೈನಸ್ ಮಾಡಬೇಕು, ಇದನ್ನ ಯಾವಾಗಲೂ ಪೋಸ್ಟ್ ಶೆಡ್ಡಿಂಗ್ ಆಫ್ ಪೀಪಲ್ ಅಂದ್ರೆ ಅದೇ ಸೈಡ್ ಬರ್ತಾವೆ. ಪೋಸ್ಟ್ ಶೆಡ್ ಮಾಡಿ ಅದೆಲ್ಲ ಮಾಡಿ ನಾವು ನಾಲ್ಕು ವರ್ಷದಿಂದ ನೋಡ್ತೀವಿ ನಾವು ಹಂಗೆ. ಇನ್ನು ನಾವು ಸ್ವಲ್ಪ ಡಿಸ್ಕೊಂಡ್ರೆ ನಿಮಗೆ ಗೊತ್ತು ಹ್ಯಾಂಗೆ ಕೊಡ್ಬೇಕು. ಈಗ ಇದರಾಗಿಂದ ಒಂದು 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 ಒಂದೆರಡು ತೆಗಿತಾರೆ ಹ್ಯಾಂಗ ಇಲ್ಲಿ 10,000 ಹಾಕಿ 10,000 ಹಾಕಿ ಲೆಸ್ ಟಿ ಡಿ ಡಿ ಐದು ಹಾಕಿ 9,000 ಪಟಾಕಿ ಈಗಾಗಲೇ ಓಟ್ ಓಟ್ ಇಡಿದೆ. ಆಮೇಲೆ ಆಮೇಲೆ ಮಷಿನರಿ 20,000 ಬಿಲ್ಡಿಂಗ್ 20,000 ಇಷ್ಟಿಟ್ಟು ಇನ್ವೆಸ್ಟ್ಮೆಂಟ್ 1,000 ಎಷ್ಟಾಗ 20,000 19,000 ಹೇಳ್ತೀವಿ 9,000 ಹೇಳ್ತೀವಿ 4,000 72,000 72,500 ಅಂದರೆ ಇಲ್ಲಿ ನಾವು ಸ್ವಲ್ಪ ಮಾಡ್ಕೊಂಡು ಕೊಟ್ಟಂದ್ರೆ ನಾವು ಅವಾಗ ಹೆಂಗೆ ಯೋಚಿಸ್ಬೇಕು ಸ್ವಲ್ಪ ಆಗಲೇ ಹೊಸ ಕಡೆ ಕಡೆ ಪಿ ಡಿ ಡಿ ಕೊಟ್ಟಿದ್ದಿಲ್ಲ ಡೈರೆಕ್ಟ್ ಕೊಟ್ಟ ಔಷಧಿ ಕೊಟ್ಟಿದ್ದಲ್ಲ ಔಷಧಿ ಒಂದೇ ಒಂದೇ
ಇದೊಂದು
இதான் எக்ஸாம்பிள். இதோட ரைஸ் ஆர் டிகிரீஸ் ஆகி டிபெண்ட் இன்க்ரீஸ் ஆகி டிபெண்ட் இன்க்ரீஸ் ஆகி போகலாம் பர்சன்டா சொல்லு இல்லோ சேம் இன்டர் மங்கே டு பிடிடி இன்க்ரீஸ் டு ருபீஸ் 5 கேண்டி இன்வெஸ்ட்மெண்ட் annual rupees 37 really appreciated by 10% market unrecorded asset rupees 5 think to one other PDD okay not PDD but then we have to what year valuation amount asset hits are inventory inventory kade liabilities are kade liabilities un kuda ee salary kade inventory yaga cash in hand kodidara yaga cash in hand kodidara increase shaktra liabilities to the difference by the same amount increase shaktra kade inventory adu kanu chodu aa adri kodida asset kade handi kodide liability kade kade kodida asset ile your PDD degrees are but PDD yes it is like the no no I know it is two two different sector right solve it for I'm saying our investment value is the amount of sir this sir this sir cash then ready the position ready 10% ready at people yes then on the part as on the part assets paid on the r will then subscribe மஷினரி பார்ட்னர்ஸ் கேபிட்டல் ட்ரான்ஸ்ஃபர் எக்ஸ்ட்ரா வாய் பைசா லைனோ மூசர்வா மூரு காசர்வாஸ் திங்கர் ரீவேலுஷன் அக்கௌண்ட்ன ಸ್ವಲ್ಪ ಗಮನಿಸಿರಿ ಉಳಿದದನ್ನು ನೆಕ್ಸ್ಟ್ ಪೀರಿಯಡ್ನಾಗ ಪ್ರಾಬ್ಲಮ್ ತೊಗೊಳ್ಳೋಣ ನಿಮ್ಮ ಕ್ವಶನ್ ಬ್ಯಾಂಕನ್ನು ನಾನು ಕೊಡ್ತೇನೆ ಸ್ವಲ್ಪ ನೋಡ್ಕೊ